ವಿಶ್ವದ ಅತ್ಯಂತ ಗಟ್ಟಿಯಾದ ಬಿದಿರು ದಕ್ಷಿಣ ಅಮೆರಿಕದ್ದು. ಈ ರೀತಿ ಒಂದು ಚೆನ್ನಾಗಿ ಬೆಳೆದಿರೋ ಒಂದು ಗುಂಪನ್ನ ನೋಡ್ಬೇಕಂತ ನಾನು ಬಹಳ ಆಸೆ ಪಡ್ತಾ ಇದೀನಿ. ಇವತ್ತು ಸುಬ್ರಹ್ಮಣ್ಯ ಮಜ್ಜಿಗೆ ಸರ್ ಅವರು ಸಿಕ್ತು, ನಾನು ಬೆಳೆಸ್ತಾ ಇದೀನಿ, ಅದ್ರ ಇಷ್ಟು ಚೆನ್ನಾಗಿ ಬೆಳೆದ ಇನ್ನೊಂದು ಬರ್ಬೇಕಷ್ಟೇ. ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಹೇಳಿ. ಇದ್ರ ವಿಶೇಷ ಅಂತಂದ್ರೆ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಬ್ಯಾಂಬೂ ಅಂತ ಇದಕ್ಕೆ ಹೆಸರಿದೆ. ಇದು ಈ ಗಂಟುಗಳ ಅಂತರ ನಿಯಮಿತವಾಗಿರುತ್ತೆ, ಅಂದ್ರೆ ಬುಡದಿಂದ ತೊನೆ ಕೊನೆವರೆಗೂ ಇಂಟರ್ ನೋಡ್ ಲೆಂತ್ ಒಂದೇ ರೀತಿ ಇರುತ್ತೆ. ಹಾಗಾಗಿ ಅದು ತುಂಬಾ ಗಟ್ಟಿಯಾದ್ರು ಕೂಡ. ಆಮೇಲೆ ಇದು ಓಪನ್ ಕ್ಲಂಪ್ ಸಿಸ್ಟಮ್ ಅಂತ ಅಂದ್ರೆ ದೂರ ದೂರದಲ್ಲಿ ಬಿಡಿಬಿಡಿಯಾಗಿ ಬರುತ್ತೆ ಹಾರ್ವೆಸ್ಟಿಂಗ್. ಅದೇ ನೋಡಿ, ಇವಾಗ ಇಲ್ಲೊಂದು ಕೆಲ್ ಬಂದಿದೆ, ಇವಾಗ ಇಲ್ಲಿ ಬಂದಿದೆ, ನೆಕ್ಸ್ಟ್ ಇಲ್ಲಿ ಕಳೆದ ಹೊಸದಾಗಿ ಇಲ್ಲೊಂದು ಬರ್ತಾ ಇದೆ. ಎಷ್ಟು ಅಂತರ ಜಾಸ್ತಿ ಇದೆ ಅಂದ್ರೆ ನಾವು ಮೇಲೆ ನಡ್ಕೊಂಡು ಹೋಗ್ಬೋದು. ಆಮೇಲೆ ಇದರಲ್ಲಿ ಬಾಟಮ್ ಅಲ್ಲಿ ಸೈಡ್ ಬ್ರಾಂಚಸ್ ಇರೋದಿಲ್ಲ, ಟಾಪ್ ಅಲ್ಲಿ ಮಾತ್ರ ಸೈಡ್ ಬ್ರಾಂಚಸ್ ಇರುತ್ತೆ. ಇದು 100 ಅಡಿ ಅಷ್ಟು ಎತ್ತರ ಬೆಳೆಯುತ್ತೆ. 100 ಅಡಿ ಎತ್ತರ 100 ಅಡಿ ಎಷ್ಟು ಎತ್ತರ. ಮತ್ತೆ ಮೇಲ್ಭಾಗದಲ್ಲಿ ಸೈಡ್ ಬ್ರಾಂಚಸ್ ಅಲ್ಲಿ ತುಂಬಾ ಮೊನಚಾದ ಮುಳ್ಳುಗಳಿರುತ್ತೆ. ಇದ್ರ ಎಲೆಗಳು ಆಯಿಲ್ ಗ್ರೀನ್ ಕಲರ್ ಇದ್ದು ಪಳ ಪಳ ಹೊಳಿತಾ ಇರುತ್ತೆ. ತುಂಬಾ ಸುಂದರವಾದ ಬಿದಿರು ಕೂಡ. ಹೌದು, ಸಣ್ಣ ಎಲೆಗಳಲ್ಲ, ಸಣ್ಣ ಎಲೆಗಳು, ತುಂಬಾ ದೊಡ್ಡದಾದಲ್ಲ. ಅಮೆರಿಕದಲ್ಲಿ ಇದ್ರ ಬಗ್ಗೆ ಕ್ರೇಜ್ ಇದೆ. ಹೌದು, ಇದನ್ನ ಬೆಳೆಸಿದ್ರೊಳಗೆ 2 ರೀತಿ ಬಿದಿರಿದೆ. ಇದರಲ್ಲಿ ಒಂದು ಲೆಸ್ ತಾರ್ನ್, ಮತ್ತಿನ್ನೊಂದು ತಾರ್ನ್ ವೆರೈಟಿ ಅಂತ. ತಾರ್ನ್ ವೆರೈಟಿನಲ್ಲಿ ಸೈಡ್ ಬ್ರಾಂಚಸ್ ಬರುತ್ತೆ, ಲೆಸ್ ತಾರ್ನ್ ವೆರೈಟೀಸ್ ಅಲ್ಲಿ ಸೈಡ್ ಬ್ರಾಂಚಸ್ ಬಾಟಮ್ ಅಲ್ಲಿ ಇರೋದಿಲ್ಲ. ಈಗ ಇದು ಲೆಸ್ ತಾರ್ನ್, ಇದು ಲೆಸ್ ತಾರ್ನ್ ವೆರೈಟಿ. ಬಹಳ ಚೆನ್ನಾಗಿದೆ. ಗುರುತಿಸೋ ಒಂದು ವಿಧಾನ ಅಂದ್ರೆ, ಒಂದು ಈ ಗಂಟುಗಳ ರಚನೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಮ್ಗೆ. ಮತ್ತೆ ಬಿಳಿಯ ಗಂಟಿನಲ್ಲಿ 2 ಬಿಳಿಯ ಪಟ್ಟಿಗಳು ಈ ತರ, ಇಷ್ಟು ಡಿಸ್ಟಿಂಕ್ಟ್ ಆಗಿ 2 ಬಿಳಿಯ ಪಟ್ಟಿಗಳು ಉಳಿದ ಬಿದಿರುಗಳಲ್ಲಿ ಕಾಣಿಸೋದಿಲ್ಲ. ಅದೇ ಈಗ ನೀವು ಅವಾಗಲೇ ಹೇಳಿದಾಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮಧ್ಯದಲ್ಲಿ ನಾವು ಕಬ್ಬಿಣದ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಬ್ಬಿಣದ ಸ್ಟ್ರಕ್ಚರ್ ಮಾಡ್ತೀವಲ್ಲ ಬೀಮ್ಗೆಲ್ಲ, ಆಗ ಮಧ್ಯೆ ಕಬ್ಬಿಣದ ರಿಂಗ್ಸ್ ಹಾಕ್ತಿವಿ. ಈಗ ರಿಂಗ್ಸ್ ನಾವು ಅಕ್ಕಪಕ್ಕ ಹಾಕಿದಷ್ಟು ಸ್ಟ್ರೆಂತ್ ಜಾಸ್ತಿ. ಅದೇ ಕೆಲಸನ ಬ್ಯಾಂಬೂನಲ್ಲಿ ಈ ನೋಡ್ಗಳು ಮಾಡ್ತವೆ. ಈ ಗಂಡುಗಳು ಅಂದ್ರೆ ಇದ್ರ ಇದು ಒಳಗಡೆ ಫಿಲ್ ಇರುತ್ತಲ್ಲ ನೋಡಿ, ಇಲ್ಲಿ ಕಾಣಿಸುತ್ತೆ ಕ್ಲಿಯರ್ ಆಗಿ. ಇದು ಕಬ್ಬಿಣದ ರಿಂಗ್ಸ್ ಯಾವ ಕೆಲಸ ಮಾಡುತ್ತೆ ಅದೇ ಕೆಲಸನ ಮಾಡುತ್ತೆ. ಬರೇ ಟೊಳ್ಳು ಇದ್ರೆ ಅದಕ್ಕೆ ಗಾಳಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಈ ಕಟ್ಟುಗಳಿಂದಾಗಿ ಅದಕ್ಕೆ ಶಕ್ತಿ ಬರುತ್ತೆ. ಆದ್ರೆ ಬಿದಿರುಗಳಲ್ಲಿ ಮೇಲೆ ಹೋದಾಗೆ ಕಟ್ಟುಗಳು ದೂರ ದೂರ ಹೋಗ್ತವೆ, ಎಲ್ಲಾ ಬಿದಿರುಗಳಲ್ಲೂ ಅದೇ ತರ ಆಗ್ತವೆ. ಆದ್ರೆ ಗೋಡೋ ಒಂದೇ ಬಿದಿರಿನಲ್ಲಿ ಈ ಕಟ್ಟುಗಳು ಒಂದೇ ಅಂತರಕ್ಕೆ ಹತ್ರ ಹತ್ರನೇ ಬರ್ತವೆ. ಆದ್ರಿಂದ ನೀವು ಇಡೀ ಇಡೀ ಬಿದಿರುಗಳನ್ನ ಕಟ್ ಮಾಡಿ ತೊಲೆ ತರ ಯೂಸ್ ಮಾಡಿದ್ರೆ ಕಟ್ಟಡನ ತುಂಬಾ ದೂರ ದೂರಕ್ಕೆ ಕಂಬ ಹಾಕಿ ತುಂಬಾ ಗಟ್ಟಿಯಾದ ಕಟ್ಟಡವನ್ನು ಮಾಡಬಹುದು. ಅದು ಇದರ ವಿಶೇಷತೆ. ಮತ್ತೆ ಇದರ ನಾರುಗಳ ರಚನೆಯನ್ನು ಕೂಡ ಸೂಕ್ಷ್ಮದರ್ಶನದಲ್ಲಿ ಅಧ್ಯಯನ ಮಾಡಿ ಹೇಳಿದರೆ ಇದು ಅತ್ಯಂತ ಗಟ್ಟಿಯಾದ ಬಿಗಿಯಾದ ನಾರುಗಳನ್ನು ಹೊಂದಿದೆ ಅಂತ. ಬಿರಿಯುವಿಕೆ ಕಡಿಮೆ ಅಂತ. ಆಮೇಲೆ ಇದಕ್ಕೆ ಮೊಳೆ ಹೊಡೆದ್ರೆ ಕೂಡ ಇದು ಒಡೆಯೋದಿಲ್ಲ ಅನ್ನೋ ವಿಶೇಷತೆ ಇದೆ ಇದಕ್ಕೆ. ಅದ ಕಾರಣ ನಾವು ರಚನೆಗಳನ್ನ ಬಿಲ್ಡಿಂಗ್ ಮಾಡುವಾಗ ಅಡ್ಡ ನಾರುಗಳ ಸಂಖ್ಯೆನೂ ಇದೆ, ಆದ್ರ ಕಾರಣ ಅದು ಮೊಳೆ ಹೊಡೆಯೋದು ಆರಾಮಾಗಿ ಮಾಡಬಹುದಂತ, ಒಡೆಯೋ ಹೆದರಿಕೆ ಇಲ್ಲದೆ. ಇದು ಎಲ್ಲ ರೀತಿಯಿಂದ ಸ್ಟ್ರಕ್ಚರಲ್ ದೃಷ್ಟಿಯಿಂದ ತುಂಬಾ ಉತ್ತಮವಾದ ಬಿದಿರು, ಸೌಂದರ್ಯ ಕೂಡ ತುಂಬಾ ಜಾಸ್ತಿ. ಇದರ ಫ್ಲವರಿಂಗ್ ಸೈಕಲ್ ಮೋರ್ ದನ್ 150 ಇಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ 150 ವರ್ಷಕ್ಕೊಮ್ಮೆ ನಂತರ ಇದು ಹೂ ಬರುತ್ತೆ ಅಂತ. ಹಾಗಾಗಿ ಹೆಚ್ಚು ದಿನ ಇದನ್ನ ಬಳಸಬಹುದು, ಬೆಳೆಸೋದು ತುಂಬಾ ಹೌದು.